ನಿತ್ಯಾನಂದನ ವಿರುದ್ಧ ಸುವರ್ಣ ನ್ಯೂಸ್ ಒಂದು ಅಭಿಯಾನ ಶುರು ಮಾಡಿದ ನಂತರ ಬಿಡದಿಯ ಧ್ಯಾನ ಪೀಠಂನಲ್ಲಿ ಬಿರುಗಾಳಿ ಎದ್ದಿತ್ತು. ಅದರ ಡ್ಯಾಮೇಜ್ ಕಂಟ್ರೋಲ್ ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆ ದೊಡ್ಡ ವ್ಯಕ್ತಿಯೊಬ್ಬರ ಮನೆಯಲ್ಲಿ ಒಂದು ಗುಪ್ತ ಸಭೆ ನಡೀತಂತೆ. ನೀವಿದ್ದೀರಾ ಅಂತ ಹೇಳಿ, ನಿಮ್ ಜೊತೆ ಹೇಳಿದ್ದಾನೆ. ನಿಮ್ಗೇನು ಈ ಹುಡುಗಾಟನ ಅಂತ ಹೇಳಿ ಹೇಳಿದಾಗ ನನ್ನದನ್ನೇ ಒಂದ್ ಸ್ವಲ್ಪ ಈಗ ಅವ್ರ ಮನೆಯಲ್ಲೇ ಡಿಸ್ಕಸ್ ಆಗಿತ್ತು. ಅಂದ್ರೆ ನಿಮಿಷ ಬರ್ಲಿಲ್ಲ, ನಿಮಿಷ ಮಾತ್ರ ಪರ್ಸನಲ್ ಆಗಿ ನಾನು ತಗೊಂಡೆ. ಯಾರೋ ನಿಮಿಷ ಯಾವುದೇ ಕಾರಣಕ್ಕಲ್ಲಿ ಎಲ್ಲೂ ಪ್ರಸ್ತಾಪ ಆಗಿಲ್ಲ. ಅಣ್ಣ ನಾವು ಅವ್ರ ಜೊತೆಲಿ ಇದ್ದೀವಿ ಅಂತ ಈತ ಹೇಳಿದ್ಮೇಲೆ ಆಯಿತು, ಕರೆ ಉಪ್ಪನ್ ಕರಿ ಅದು ಬೇರೆ ಸಪ್ರೇಟ್ ಆಗಿ ಅವ್ರು ಏನು ಡಿಮ್ಯಾಂಡ್ ಮಾಡ್ತಾರೋ ನಾನು ಅವ್ನು ಪರ್ಸ್ನಲ್ ಆಗಿ ಕೂತ್ಕೊಂಡು ನಾನು ಮಾತಾಡಿ ಅದೇ ನಾನು ವ್ಯವಸ್ಥೆ ಮಾಡ್ತೀನಿ. ಸಾಹೇಬ್ರು ಅವ್ರು ಏನ್ ಮಾಡ್ತಾರೆ ಅವ್ರದೆಲ್ಲ ಮಾತಾಡ್ಕೊಂಡು ಇದು ಮಾಡ್ಕೊಂತಾರೆ, ಅದ್ರದ್ದು ಬೇಡಿ. ನೀವು ಸ್ವಾಮಿಗಳು, ನೀವು ಇವತ್ತು ನಾನು ಬೇರೆ ಯಾವ ಸ್ವಾಮಿಗಳು, ಇವಾಗ ನಾವು ಒಬ್ರು ಬಿಟ್ರೆ ಬೇರೆ ಬೇರೆ ಯಾರು ಬಂದಿಲ್ಲ, ಬೇರೆ ಯಾರು ಬಂದಿಲ್ಲ. ಆ ಮೀಟಿಂಗ್ ಯಾರ ಮನೆಯಲ್ಲಿ ನಡೀತು ಅನ್ನೋದನ್ನ ಈಗ್ಲೇ ಹೇಳೋದು ಬೇಡ, ಅದಕ್ಕೂ ಒಂದು ಟೈಮ್ ಬರುತ್ತೆ. ಆದರೆ ಅವರು ತುಂಬ ದೊಡ್ಡ ಮನುಷ್ಯರು ಅಂತ ಗುರುತಿಸಿಕೊಂಡಿರೋರು ಅನ್ನೋದು ಮಾತ್ರ ನಿಮಗೆ ಗೊತ್ತಿರಲಿ. ಅಷ್ಟು ದೊಡ್ಡ ಲೆವೆಲ್ನಲ್ಲಿ ಡೀಲಿಂಗ್ ನಡೀತಿದೆ, ನೀವೊಬ್ರು ಯಾಕೆ ಪ್ರತಿಭಟನೆ ಅದು ಇದು ಮಾಡಿ ರಕ್ತ ಸುಟ್ಕೋತೀರಾ, ಬರೋವಷ್ಟು ತಗೊಂಡು ಸೈಡಿಗೆ ಸರಿದು ಬಿಡಿ ಅನ್ನೋದು ಟೋಕನ್ ಮುನಿರಾಜು ಉದುರಿಸಿದ ದಾಳ. ಜೊತೆಗೆ ರೋಲ್ ಕಾಲ್ ಸಂಘಟನೆಗಳವರ ಜೊತೆ ನಿಮ್ಮನ್ನ ನೋಡಿ ನನಗೆ ಬೇಜಾರಾಯ್ತು ಅನ್ನೋ ಕಳಕಳಿ ಬೇರೆ. ನಾನು ಇಷ್ಟಕ್ಕೂ ನಾನು ಮಾತಾಡ್ತಾ ಇರಲಿಲ್ಲ, ನಾನು ಬರ್ತಿರ್ಲಿಲ್ಲ, ದೊಡ್ಡವ್ರ ಅಪ್ಪನೇನೂ ಇತ್ತು. ಹೌದು, ನೋವು ಎಷ್ಟಾಗ್ತದೆ ಅಂತಂದರೆ ಈ ನೋವುಗಳು, ಮುನಿಯಣ್ಣ ನನ್ನವನು, ಮುನಿಯಣ್ಣ ನನ್ನವನಲ್ಲ ಅಂತ ಒಪ್ಕೊಳ್ಳಿ ನಾನು ಪೇಟ ಬಿಚ್ಚಾಕ್ಬಿಡ್ತೀನಿ ಅಂತ. ಕರೆಕ್ಟು, ನೀವು ಮಾತಾಡಿದ್ದೆಲ್ಲ ಸತ್ಯ, ಅವ್ರು ಮಾಡಿರೋದು ಭಾರಿ ತಪ್ಪು. ಇದರಲ್ಲಿ ಏನಾಯಿತು ಅಂದರೆ ನಿಮ್ಮ ಹೋರಾಟ ಭಾರಿ ಒಂದು ಕಾನ್ಸೆಪ್ಟ್ ಚೆನ್ನಾಗಿದೆ, ನಮ್ಗೆ ಅದ್ರ ಬಗ್ಗೆ ನಾನು ಹೇಳ್ಬೋದು ಆ ಮಾತಿಲ್ಲ. ನೀವು ಈ ಕನ್ನಡ ಸಂಘಟನೆಯವ್ರ ಜೊತೆಲಿ ಸೇರಿದ್ದೆ ದೊಡ್ಡದು ನನ್ನ ನಿಮ್ಮ, ಯಾಕೆಂದರೆ ನಾನು ವೈಯಕ್ತಿಕವಾಗಿ ನನ್ನ ವೆಲ್ವಿಷರ್ ಆಗಿ ನನಗೆ ನಮ್ಮ ಮೇಲೆ ಅಪಾರವಾದ ಗೌರವ ಇದೆ. ಅಲ್ಲ ನನಗೆ ಮುನ್ನೇಣ ಐತಿ, ನನಗೆ ನಿಮ್ಮಲ್ಲಿ ಇಲ್ಲ, ನಾನು ಹೇಳೋದೇನೆಂದರೆ ಅವನು ಯಾರೇ ಇರಲಿ ಏನೇ ಇರಲಿ ಒಬ್ಬ ಕಾವಿ ಹಾಕ್ಕೊಂಡು ಅವನು ತಪ್ಪು ಮಾಡಿದ್ದಾನೆ, ಅವನು ನಿಮ್ಮ ಹೋರಾಟ ನೀವು ಕೇಳೋದ್ರಲ್ಲಿ ಹಕ್ಕಿದೆ. ಬಟ್ ನೀವು ಒಂದೇ ಒಂದು ಈ ಸಂಘಟನೆಯವ್ರ ಜೊತೆಲಿ ಸೇರ್ಬಾರ್ದಾಗಿದೆ. ಸಂಘಟನೆಯವ್ರದ್ದು ಏನಂದರೆ ಯಾವನೋ ಚೀಟಿ ದುಡ್ಡು ಕೊಟ್ಟಿಲ್ಲ ಅವನು ಇಟ್ಕೊಳ್ಳೋದು ಮೀಡಿಯಾದಲ್ಲಿ ತೋರಿಸ್ಕೊಳ್ಳೋದು, ಈ ಒಂದು ಅಪಪ್ರಚಾರ ಅವ್ರ ಮೇಲೆ ಈ ಕನ್ನಡ ಜಲ ಕನ್ನಡಕ್ಕೋಸ್ಕರ ಅವ್ರು ಏನಾದರೂ ಹೋರಾಟ ಮಾಡಿದರೆ ಪರವಾಗಿಲ್ಲ. ಇವತ್ತೊಂದು ದಿನ ಬರೇ ಒಂದು ಯಾವುದೋ ಒಂದು ಸಂಘಟನೆ ಕನ್ನಡ ಸಂಘಟನೆ ಅಂತಾರೆ, ಅವರು ಬರೇ ಕಮರ್ಷಿಯಲ್ ಆಗಿಬಿಟ್ಟವ್ರೆ. ನಿಮಗೆ ಇರೋ ಗೌರವ ಏನಿದೆ, ನಿಮಗೆ ಒಂದು ಗೌರವ ಇರೋದು ನಿಮಗೆ ಗೊತ್ತಿಲ್ಲ ನಮಗೆ ಗೊತ್ತಿದೆ. ಆ ಒಂದು ವ್ಯವಸ್ಥೆಯಲ್ಲಿ ನೀವು ಹೋಗ್ಬಾರ್ದಾಯ್ತು. ಈಗ ನಿಮ್ಮಲ್ಲಿ ದೊಡ್ಡ ಸ್ವಾಮಿಗಳು ಬುದ್ಧಿಗಳ ಜೊತೆಯಲ್ಲಿ ಸುಮಾರು ಶಿಷ್ಯರಿದ್ದಾರೆ, ಅಲ್ಲೆಲ್ಲ ಇದ್ದೀರಿ, ಅವ್ರನ್ನ ಇಟ್ಕೊಂಡೇ ನೀವು ಒಂದು ಹೋರಾಟ ಮಾಡಿದರೆ ಅದಕ್ಕೊಂದು ರೂಪ ಇರೋದು. ಒಳ್ಳಿ ಮಗನೇ ನೀನು ಮಾಡ್ತಾ ಇರೋ ತಪ್ಪು ಅಂತ ನೀವು ಕೇಳೋದು ನಿಮ್ಗೆ ರೈಟ್ಸ್ ಇದೆ. ಬಟ್ ಇವ್ರ ಜೊತೆಲಿ ಹೋದ್ರಲ್ಲ ನಮಗೆ ಸ್ವಲ್ಪ ಬೇಜಾರಾಯಿತು. ಅಲ್ಲಲ್ಲ, ನಾನು ಬೇರೆನೇನಿಲ್ಲ, ನನ್ನ ಯಾಕೆಂದರೆ ನಿಮಗೆ ಒಂದು ಗೌರವ ಇದೆ, ಒಂದು ಸ್ಥಾನ ಇದೆ, ಎಲ್ಲ ಇದೆ. ಇವ್ರು ಏನು ಕೆಲವ್ರು ಏನು ಗೊತ್ತಾ, ಸಂಘಟನೆ ಹೊರತು ಒಂದು 10 ಜನ ಸೇರ್ಕೊತಾರೆ, ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ, ಬೆಳಿಗ್ಗೆ ಇದ್ದರೆ ಇದೇ ರೋಡ್ ಸಂಘಟನೆ ಹೊರತು ಒಂದು 10 ಜನ ಸೇರ್ಕೊತಾರೆ, ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ, ಬೆಳಿಗ್ಗೆ ಇದ್ದರೆ ಇದೇ ರೋಡ್ ಸಂಘಟನೆ ಹೊರತು ಒಂದು 10 ಜನ ಸೇರ್ಕೊತಾರೆ, ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ, ಬೆಳಿಗ್ಗೆ ಇದ್ದರೆ ಇದೇ ರೋಡ್ ಕಂತ. ಆವಾಗಲೇ ಹೇಳಿದ್ವಲ್ಲ, ಟೋಕನ್ ಮುನಿರಾಜುನ ಈ ಮಾತಿಗೆ ಉತ್ತರ ಕೊಡೋದು ಬಿಡೋದು ಆಯಾ ಸಂಘಟನೆಗಳವರಿಗೆ ಬಿಟ್ಟ ವಿಷಯ. ಸದ್ಯಕ್ಕೆ ಋಷಿಕುಮಾರ ಸ್ವಾಮಿಗಳ ವಿಷಯಕ್ಕೆ ಬರೋದಾದ್ರೆ ಇವರ ನಿಯತ್ತಿಗೆ ನಿತ್ಯಾನಂದ ಅದೆಷ್ಟು ಬೆಲೆ ಕಟ್ಟಿದ್ದಾನೆ ಅನ್ನೋದನ್ನ ಟೋಕನ್ ಮುನಿರಾಜು ಏನು ಬಾಯ್ಬಿಟ್ಟು ಹೇಳಲಿಲ್ಲ, ಇವರ ಹತ್ರನೇ ರೇಟ್ ಬಾಯ್ ಬಿಡಿಸೋ ಪ್ರಯತ್ನ ಮಾಡ್ದ, ಇವರು ಅದನ್ನ ಹೇಳಲಿಲ್ಲ. ಇವತ್ತು ಸಾಯಂಕಾಲ ತಿಳಿಸ್ತೀರಿ, ನಾಳೆ ಅಷ್ಟೊತ್ತಿಗೆ ರೆಡಿ ಆದರೆ ನಾನು ಕಾಶಿಗೆ ಹೊರಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ, ಅವನ ಹತ್ರ ಮಾತಾಡ್ಕೊಳ್ಳಿ. ಅಲ್ಲ, ನಾನು ಇವಾಗ ಅವ್ರಿಗೆ ಫೋನಲ್ಲಿ ನಾನು ಮಾತಾಡಿ ನಾನು ಮಾತಾಡ್ಕೊತೀನಿ, ಬೇರೆ ಪ್ರೈವೇಟ್ ಫೋನಿಂದ ಹಿಂಗೆ ಮಾತಾಡ್ಕೊಂಡು
ಮಾತಾಡಿ ನೀವು ಬನ್ನಿ ಮಾತಾಡಬೇಕು ಅಂದಾಗ ನಾನು ಮಧುರೆಗೆ ಹೋಗಿ ಮಾತಾಡ್ಕೊಂಡೇ ಬರಬೇಕು. ಸರಿ, ನಾವು ಏಕಾಏಕ ನಾನು ಸಾಯಂಕಾಲನೇ ಕ್ಲಿಯರ್ ಆಯ್ತು, ಹೋಗಿ ಅದು ಯಾವ ರೀತಿ ಇದು ಮಾಡ್ತಾನೆ, ಅಮೌಂಟ್ ವೈಟ್ ಅಲ್ಲಿ ಕೊಡ್ತಾನ, ಚೆಕ್ ಅಲ್ಲಿ ಕೊಡ್ತಾನ, ಅವೆಲ್ಲ ನಾವು ಚೆಕ್ ಅಲ್ಲಿ ಬೇಡ ಸ್ವಾಮಿ, ಕ್ಯಾಶೇ ಬೇಕು ಅಂದಾಗ ಇಲ್ಲಿ ಯಾರೋ ಡಿ ಒ ಟಿಗೆ ಹೇಳ್ತಾನೆ, ಇಲ್ಲಿ ಯಾರು ಇರ್ತಾರೆ ಅವ್ರಿಗೆ ಹೇಳ್ತಾನೆ, ಅವ್ರ ಕಡೆಯಿಂದ ಏನಾದರೂ ಒಂದು ವ್ಯವಸ್ಥೆ ಮಾಡ್ತಾನೆ ಮಾಡಿ. ಅದು ಅದಷ್ಟು ಬಿಟ್ಟು ನಾನು ಹೋಗಿ ಇವಾಗ ಹೋಗ ತಕ್ಷಣ ನಾನು ಯಾಕೆ ಅಂತಂದ್ರೆ ನಾಳೆ ನಾಡಿದ್ರಿಂದ ಕಾರ್ಯಕ್ರಮಗಳು ಶುರು ಆಗ್ತಾ ಇದಾವೆ, ಈ ಕಾರ್ಯಕ್ರಮಗಳು ಸ್ಥಗಿತವಾಗಬೇಕು ಅನ್ನೋದಾದ್ರೆ ನಾನು ಕಾಣಬಾರ್ದು. ಅರ್ಥ ಆಯ್ತು ನೋಡಿ, ಒಂದು ಸರಿ ಅದು ದೀಪ ಹಚ್ಚಿಸಿದ್ಮೇಲೆ ಆ ದೀಪ ಹಾರ ತನಕ ಕುತ್ಕೋಬೇಕು, ಅದಕ್ಕೆ ಅದೇನು ಅಂತ ಹೇಳಿ ಒಂದು ತಿಳ್ಕೊಂಡಿದ್ದೆ. ಅಲ್ಲ ಸ್ವಾಮೀಜಿ, ಈಗ ನಾನು ಒಂದು ರೌಂಡ್ ಮಾತಾಡ್ಬಿಟ್ಟು ನಾನು ಈ ಥರ ಇದೆಯಪ್ಪ, ಅವ್ರೇನೋ ಹಿಂಗೆ ಆಯ್ತದೆ ಹಿಂಗಾಗ್ತದೆ, ಅವ್ರು ಹಿಂಗೆ ಹೋಗ್ತಾರೆ, ವ್ಯವಸ್ಥೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ಅದು ಯಾವ ಮಟ್ಟಕ್ಕೆ ವ್ಯವಸ್ಥೆ ಆಗುತ್ತೆ ನೋಡ್ಕೊಂಡು ನಿಮ್ಗೆ ಇಮಿಡಿಯೇಟಾಗಿ ನಾನು ಫೋನ್ ಮಾಡಿಸ್ತೀನಿ. ಕ್ಯಾಶ್ ಅಂದರೆ ಕ್ಯಾಶ್ ಅಂತೆ, ಚೆಕ್ ಅಂದರೆ ಚೆಕ್ ಅಂತೆ. ಮಧುರೈನಲ್ಲಿ ಕುಳಿತಿರೋ ನಿತ್ಯಾನಂದ ಬೆಂಗಳೂರಿನಲ್ಲಿ ಯಾರಾದರೂ ಭಕ್ತರಿಗೆ ಹೇಳಿ ದುಡ್ಡು ತಲುಪಿಸ್ತಾನಂತೆ. ಅಷ್ಟಕ್ಕೆ ಮಾತುಕತೆ ಮುಗಿದಿತ್ತು. ಇಲ್ಲಿಂದ ಎದ್ದ ನಂತರ ಟೋಕನ್ ಮುನಿರಾಜು ಒಂದು ಇಂಪಾರ್ಟೆಂಟ್ ಮಾತು ಹೇಳ್ದ. ಒಂದಿಷ್ಟು ಒಂದು ಇದು ಒಂದು ದಾಟ್ ಇರಲ್ಲ, ಎನಿ ಟೈಮ್ ನೀವು ನನ್ನನ್ನು ಒಂದು ಒಬ್ಬ ಮಠದ ವೆಲ್ವಿಷರು ಅನ್ನೋದಕ್ಕಿಂತ ಮಠದ ಭಕ್ತ ಅಂತ ಹೇಳ್ತೀವಿ. ಮಮ ಭಕ್ತಾನ ಮಮ ಅಧಿಕಮ್ ಅಂತ ನಾವು ಪ್ರಾಣ ಕೊಡಕ್ಕೆ ರೆಡಿಯಾಗಿ ಇರ್ತೀವಿ ಎದುರುಗಡೆ ಎದೆ ಕೊಟ್ಟು ಓಡೋಗಲ್ಲ ನಾವು. ಇದು ಮೊದಲನೇದು, ಆತ ಓಡೋಗಿ ತಪ್ಪಾಂಡಿದ್ದು. ಎದುರುಗಡೆ ನಿಂತಿದ್ರೆ ಯಾರಾದರೂ ಎದುರಿಸ್ಬೇಕು? ಇಲ್ಲ ಇಲ್ಲ, ಸಾವಿರಾರು ಸರಿ ಹೇಳಿದ್ದೀನಿ. ಆತ ಏನಂದರೆ ಹುಚ್ಚುತನ, ಹುಚ್ಚುತನ ಒಳ್ಳೆ ಪಾಠ ಕಲ್ತಿದ್ದಾನೆ. ಈಗ ಅದೇನೋ ಒಂದು ಇದು ಮಾಡೋಣ, ನನ್ನ ಕೈಲಾದಷ್ಟು ನಾನು ಮ್ಯಾಕ್ಸಿಮಮ್ ನಿಮ್ಮ ಪರವಾಗಿ ನಾನು ಬೈಕ್. ಇಷ್ಟು ಹೇಳಿ ತಮ್ಮ ಪಾಡಿಗೆ ತಾವು ಎದ್ದು ಹೋಗೋದಲ್ವಾ? ಕಾಲಿಗೆ ಬಿದ್ದದ್ದೇ ಬಿದ್ದದ್ದು. ಶಿವ ಬಿಡ್ರೋ ಪುಣ್ಯಾತ್ಮರ ಬಿಡ್ರಿ, ಕಾವಿ ಬಟ್ಟೆ ಕಂಡು ಬಿಟ್ರೆ ಶಿರಸಾಷ್ಟಾಂಗ ಹಾಕಿಬಿಡ್ತೀರಲ್ಲ. ಅವರು ಯಾವ ಸ್ವಾಮಿನೂ ಅಲ್ಲ, ನಮ್ಮ ರಿಪೋರ್ಟ್ರು. ನೆಕ್ಸ್ಟ್ ಟೈಮ್ ಎಲೆಕ್ಷನ್ಗೆ ನಿಲ್ಲೋವಾಗ ಮಠಕ್ಕೆ ಬಂದು ಆಶೀರ್ವಾದ ತಗೊಂಡು ಹೋಗ್ತಾನಂತೆ ಎನ್ ಆರ್ ಮೊಹಲ್ಲಾದ ನಂಜುಂಡ. ಯಾವ ಮಠಕ್ಕೆ ಬರ್ತಾನೋ ಏನೋ. ಮತ್ತೆ ಈ ಸ್ವಾಮಿಗಳ ಆಶೀರ್ವಾದ ತಗೋಬೇಕು ಅಂದರೆ ಸುವರ್ಣ ನ್ಯೂಸ್ ಆಫೀಸಿಗೆ ಬರಬೇಕು. ಇಲ್ಲಿಗೆ ಡೀಲ್ ಮಾತುಕತೆಯ ಮೊದಲ ಹಂತ ಮುಗಿದಿತ್ತು. ಮತ್ತೆ ಋಷಿಕುಮಾರರನ್ನ ಕಾಂಟ್ಯಾಕ್ಟ್ ಮಾಡಿದ ಟೋಕನ್ ಮುನಿರಾಜು, ಮಾತುಕತೆ ಮುಗಿಯೋ ತನಕ ಇವರು ನಿತ್ಯಾನಂದನ ವಿರುದ್ಧ ಒಂದೇ ಒಂದು ಶಬ್ದ ಮಾತಾಡಬಾರದು ಅನ್ನೋ ಕಂಡೀಷನ್ ಹಾಕದ. ಆ ಮಾತನ್ನ ಖುದ್ದು ನಿತ್ಯಾನಂದನೇ ಹೇಳಿದ್ನಂತೆ. ಆದರೆ ಋಷಿಕುಮಾರರು ಅದಕ್ಕೆ ಒಪ್ಪಲಿಲ್ಲ. ಅಲ್ಲಿಗೆ ಡೀಲ್ಗೆ ಗರ್ಭಪಾತ ಆಗಿತ್ತು. ಏನೇ ಆದರೂ ನಿತ್ಯಾನಂದನಿಗೆ ಹಣದ ಮದ ತಲೆಗತ್ತಿದೆ. ದುಡ್ಡು ಕೊಟ್ಟು ಯಾರನ್ನು ಬೇಕಾದರೂ ಖರೀದಿಸಿ ಬಿಡಬಲ್ಲೆ ಅನ್ನೋ ಸೊಕ್ಕು ಬಂದಿದೆ ಅನ್ನೋ ಮಾತಿಗೆ ಸಾಕ್ಷಿ ಸಿಕ್ಕಂತಾಗಿತ್ತು. ಕಣ್ಣಾರೆ ನೋಡಿದ್ರಲ್ಲ, ತನ್ನ ವಿರುದ್ಧ ನಿಂತ್ಕೊಂಡವರನ್ನ ಖರೀದಿ ಮಾಡೋದಕ್ಕೆ ನಿತ್ಯಾನಂದ ಏನೇನು ಪ್ಲಾನ್ ಮಾಡ್ತಾನೆ ಅನ್ನೋದನ್ನ, ಹಿಂದೆ ಎಷ್ಟೆಷ್ಟು ಸಲ ಇಂಥ ಡೀಲ್ಗಳನ್ನ ಯಶಸ್ವಿಯಾಗಿ ಕುದುರಿಸ್ಕೊಂಡಿದ್ದಾನೋ ಏನೋ, ಈ ಸಲ ಮಾತ್ರ ಎಡವಟ್ಟಾಗಿತ್ತು. ಆತನ ಪರವಾಗಿ ಡೀಲ್ ಕುದುರಿಸೋಕೆ ಬಂದಿದ್ದ ಟೋಕನ್ ಮುನಿರಾಜು ಹೇಳಿದ ಕೊನೆಯ ಮಾತು ಚೆನ್ನಾಗಿತ್ತು. ನಿತ್ಯಾನಂದನಿಗೆ ತಾನು ಮಾಡಿದ ತಪ್ಪಿನ ಅರಿವಾಗಿದೆ, ಅದನ್ನ ತಿದ್ದುಕೊಂಡು ಒಳ್ಳೆಯವನಾಗಿ ಬದುಕೋ ನಿರ್ಧಾರ ಮಾಡಿದ್ದಾನಂತೆ. ಅದನ್ನ ಒಂದು ಸಲ ನಿತ್ಯಾನಂದ ಬಹಿರಂಗವಾಗಿ ಹೇಳಲಿ ಅನ್ನೋದೇ ನಮ್ಮ ಆಸೆ. ಇದು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.